ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 3 ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಪುಟ 46. ಆಹಾ, ದೈವ ಕೃಪೆಯೇ! ಆದರೆ ನಂತರದ ಪರಿಣಾಮವು ಯಾವಾಗಲೂ ಹೆಚ್ಚು ಕಡಿಮೆ ಉಪದ್ರವದ ಕಹಿಯೊಂದಿಗೆ ಸಿಹಿಯ ಬೆರಕೆಯಾಗಿದೆ. ಯಾರು ತಾಳ್ಮೆಯಿಂದ ಕಡೆಯ ವರವಿಗೂ ಸಹಿಸಿಕೊಳ್ಳುತ್ತಾರೋ ಅವರ ಮೇಲಿನ ಪರಿಣಾಮವು ಶುದ್ಧ ಮಾಡುವುದು, ಪವಿತ್ರಗೊಳಿಸುವುದು, ಸಂಸ್ಕರಿಸುವುದೂ ಆಗಿದೆ. ಈ ರೀತಿಯಲ್ಲಿ ಕ್ರಿಸ್ತನ ವಧುವನ್ನು ವಿವಾಹಕ್ಕೆ ತಯಾರುಪಡಿಸುವುದು ಮತ್ತು ಉನ್ನತಿಗೆ ಏರಿಸುವುದು ಇವು ಸಿದ್ಧತೆಯ ದಿನದ ಅಂತ್ಯಕ್ಕೆ ಯುಕ್ತವಾಗಿದೆ. ಈ ನಿರಾಸೆಗೆ ಸಂಬಂಧಪಟ್ಟಂತೆ ನಾವು ತೋರಿಸುವಂತೆ ಇದು ಒಂದು ಆಶೀರ್ವಾದವಾಗಿದೆ ಮತ್ತು ದರ್ಶನದ ಸರಿಯಾದ ಅರ್ಥ ವಿವರಣೆಯೂ ಆಗಿದೆ. ಪ್ರವಾದಿಯಾದ ಹಬಕ್ಕೂಕನಿಗೆ ಈ ಪ್ರೋತ್ಸಾಹದ ಮಾತುಗಳನ್ನು ಬರೆಯುವಂತೆ ಮಾಡಲಾಗಿದೆ. ನಿನಗಾದ ದರ್ಶನವನ್ನು ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ತಡವಾದರೂ ಅದಕ್ಕೆ ಕಾದಿರು. ಆಹಾ, ಆತನ ಆಶೀರ್ವಾದ ತನವು 1335 ದಿನಗಳ ಕಾಲ ಕಾಯುತ್ತಿರುತ್ತದೆ. ಅದೇ ಬಂದೇ ಬರುತ್ತದೆ, ತಾಮಸವಾಗದು. ಹಬಕ್ಕೂಕ 2:2-3 ವಚನಗಳು. ಅದು ತಡವಾದಂತೆ ಕಂಡುಬಂದೀತಾದರೂ ಹಾಗಲ್ಲ, ಆದರೆ ಅದು ಮಿಸ್ಟರ್ ಮಿಲ್ಲರ್ ಅವರ ವಿಷಯದಲ್ಲಿ ಭಾಗಶಃ ತಪ್ಪಾಗಿದೆ. ಇದನ್ನು ದೇವರು ಮೊದಲೇ ತಿಳಿಸಿದ್ದು ಪವಿತ್ರ ಜನರ ಪರೀಕ್ಷೆಗಾಗಿ ಇದನ್ನು ಅನುಮತಿಸಿದನು. ಪ್ರತಿಷ್ಠೆಯ ಪುರಾವೆಯಾಗಿ ಈ ಚಳುವಳಿಯಿಂದ ಉಂಟಾಗುವ ಸತ್ಯವೇದಾಧ್ಯಯನ ಮತ್ತು ವಿಶ್ವಾಸವನ್ನು ನಾವು 1844 ಆಶಾಭಂಗದ ನಂತರ ಮಿಸ್ಟರ್ ಮಿಲ್ಲರ್ ಅವರು ಮತ್ತು ಅವರೊಂದಿಗೆ ನಿರಾಶೆ ಹೊಂದಿದವರಿಗೆ ಆತನು ಬರೆದ ಪತ್ರವೊಂದರಿಂದ ಉಲ್ಲೇಖಿಸುತ್ತೇವೆ. ಯಾವಾಗಲೂ ನಮ್ಮ ಪರವಾಗಿರುವ ದೇವರನ್ನು ನಾವು ಸ್ತುತಿಸುತ್ತೇವೆ. ನಾವು ಯಾವಾಗಲೂ ಮಾಡುವಂತೆ ಕೇಳಿಸಿಕೊಳ್ಳುವಾಗ ನನ್ನ ಮತ್ತು ನಿಮ್ಮ ಆಶಾಭಂಗವು ನಿಮ್ಮಲ್ಲಿ ಮತ್ತು ನಮ್ಮಲ್ಲಿಯೂ ಸಹ ಆಳವಾದ ಅಪಮಾನವನ್ನು, ನಮ್ಮ ಹೃದಯಗಳ ಜಾಗರೂಕ ಪರೀಕ್ಷೆಯ ಅತ್ಯಗತ್ಯವನ್ನುಂಟು ಮಾಡಿ ನಾವು ಭಾವಿಸುತ್ತೇವೆ. ಮತ್ತು ನಾವು ನಮ್ರರಾದಾಗಲೂ ಕೆಡುಕರ ಮತ್ತು ಹಠಮಾರಿ ಸಂತತಿಯವರ ಗೇಲಿಯಿಂದಲೂ ಒಂದು ಮಟ್ಟದಲ್ಲಿ ನೋವುಂಡವರಾಗಿದ್ದರೂ ನಾವು ಭಯಪಡಲಿಲ್ಲ, ಬಿದ್ದು ಹೋಗಲಿಲ್ಲ. ನೀವೆಲ್ಲರೂ ನಿಮ್ಮ ನಿರೀಕ್ಷೆಯ ಕಾರಣದ ಬಗ್ಗೆ ವಿಚಾರಿಸುವಾಗ ನಿಮ್ಮ ಸತ್ಯವೇದಗಳನ್ನು ತೆರೆಯಿರಿ ಮತ್ತು ನಮ್ರತೆ ಹಾಗೂ ಭಯದಿಂದ ನೀವು ಮಹಾದೇವರು ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮಾಯುತ ಕಾಣಿಸಿಕೊಳ್ಳುವಿಕೆಯನ್ನು ಯಾಕೆ ನಿರೀಕ್ಷಿಸಿದಿರಿ ಎಂಬುದನ್ನು ವಿಚಾರಿಸುವವರಿಗೆ ತೋರಿಸಿರಿ. ನೀವು ಒಂದು ಏಕೈಕ ಸಂದರ್ಭದಲ್ಲಿಯೂ ನಿಮ್ಮನ್ನು ವಿಚಾರಿಸುವವರನ್ನು ನಿಮ್ಮ ವಿಶ್ವಾಸದ ಕಾರಣ ಏನೆಂಬುದನ್ನು ತಿಳಿಸಲು ನಿಮ್ಮ ಸೇವಕರಿಗೆ ಒಪ್ಪಿಸದಿರಿ. ನಿಮ್ಮ ವಿಶ್ವಾಸದ ಅರಿಕೆಯು ದೇವರ ಪರಿಶುದ್ಧ ಗ್ರಂಥವಾಗಿದೆ. ನಿಮ್ಮ ತತ್ವಜ್ಞಾನವು ದೇವರಿಂದ ಇಳಿದು ಬರುವ ನಿಮ್ಮ ವಿವೇಕವು, ನಿಮ್ಮ ಅನ್ಯೂನ್ಯತೆಯ ಬಂಧನವು ಭಕ್ತರ ಪ್ರೀತಿ ಮತ್ತು ಸಾಂಗತ್ಯವಾಗಿದೆ. ನಿಮ್ಮ ಬೋಧಕನು ಪವಿತ್ರಾತ್ಮನಾಗಿದ್ದಾನೆ ಮತ್ತು ನಿಮ್ಮ ಪ್ರಾಧ್ಯಾಪಕನು ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ. ನಾವು ನಿಮ್ಮನ್ನು ಎಚ್ಚರಿಸಿ ಪ್ರಬೋಧಿಸುವುದೇನೆಂದರೆ ಸಂತರುಗಳ ಎಲ್ಲ ಪ್ರೀತಿ ಮತ್ತು ಸಾಂಗತ್ಯದಿಂದ ಈ ನಿರೀಕ್ಷೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಅದು ದೇವರ ವಾಕ್ಯದಲ್ಲಿರುವ ಪ್ರತಿಯೊಂದು ವಾಗ್ದಾನದಲ್ಲಿಯೂ ದೃಢಪಡಿಸಲ್ಪಟ್ಟಿದೆ. ಅದು ನಿಮಗೆ 2 ನಿರ್ವಿಕಾರ ಸಂಗತಿಗಳನ್ನು ಸಂರಕ್ಷಿಸಲ್ಪಟ್ಟಿದೆ. ಅವುಗಳೆಂದರೆ ದೇವರ ಸಮಾಲೋಚನೆ ಮತ್ತು ಪ್ರಮಾಣ. ಇವುಗಳಲ್ಲಿ ಆತನು ಸುಳ್ಳು ಹೇಳುವುದು ಸಾಧ್ಯವೇ ಇಲ್ಲ. ಅದು ಕ್ರಿಸ್ತನ ಜೀವಿತದಿಂದ, ಆತನ ಮರಣದಿಂದ, ರಕ್ತದಿಂದ ಮತ್ತು ಪುನರುತ್ಥಾನದಿಂದ ಪ್ರಮಾಣೀಕರಿಸಲ್ಪಟ್ಟಿದೆ ಮತ್ತು ಮುದ್ರಿಸಲ್ಪಟ್ಟಿದೆ
ಎಂದಿಗೂ ಅಂಜದಿರಿ ಸಹೋದರರೇ. ಏನು ಹೇಳಬೇಕೆಂದು ದೇವರು ನಿಮಗೆ ಹೇಳಿದ್ದಾನೆ, ಆತನು ನಿಮಗೆ ಹೇಳಿದಂತೆ ಮಾಡಿರಿ. ಅದರ ಪರಿಣಾಮಗಳ ಬಗ್ಗೆ ಆತನು ಜಾಗರೂಕತೆ ವಹಿಸುವನು. ದೇವರು ನಿಮಗೆ ಹೇಳುವುದೇನೆಂದರೆ, ನೀವು ಅವರಿಗೆ ತಿಳಿಸಿರಿ, ಕ್ಲುಪ್ತ ಕಾಲವು ಹತ್ತಿರಿಸಿದೆ, ದಿವ್ಯ ದರ್ಶನಗಳೆಲ್ಲ ಸಾರ್ಥಕವಾಗುವುದು. ಸಮೀಪ ಹೆಹೆಚ್ಕೇಲ 12:22-23. ಇದು ನನಗೆ ದೇವರ ಹಸ್ತವು ಇದರಲ್ಲಿದೆ ಎಂಬುದಕ್ಕೆ ಸುಮಾರಾಗಿ ಪ್ರತಿಪಾದನೆಯಾಗಿದೆ. ಅನೇಕರ ಸಹಸ್ರಾರು ಮಂದಿಯನ್ನು ಸಮಯದ ಬೋಧನೆಗಳಿಂದ ದೇವರ ಪರಿಶುದ್ಧ ಗ್ರಂಥವನ್ನು ಅಧ್ಯಯನ ಮಾಡುವಂತೆ ಮಾಡಲಾಯಿತು. ದೇವರ ಜ್ಞಾನವು ಬಹಳ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಹಾದಿಯನ್ನು ಗುರುತಿಸಿದೆ. ಆತನು ಅದನ್ನು ಅಂತಹ ಒಳ್ಳೆಯವರಿಗಾಗಿ ಸಂಚು ಮಾಡಿದ್ದಾನೆ, ಮತ್ತು ಅದನ್ನು ಆತನು ಸ್ವಂತ ಸಮಯದಲ್ಲಿ ಮತ್ತು ರೀತಿಯಲ್ಲಿ ನೆರವೇರಿಸುತ್ತಾನೆ. ಕ್ರಿಸ್ತನ ಒಂದು ಸಾಮ್ಯವನ್ನು ಕಾಯುವ ಕಾಲದ ದುಷ್ಟಾಂತವಾಗಿ ನೀಡಲಾಗಿದೆ. ಇಲ್ಲಿ 1844 1335 ದಿನಗಳ ಅಂತ್ಯದ ಬಗ್ಗೆ ಮನವರಿಕೆಯಾಗುತ್ತದೆ. ನಾವು ಅದನ್ನು 10 ಕನ್ಯೆಯರ ಸಾಮ್ಯದಲ್ಲಿ ನೋಡುತ್ತೇವೆ ಎಂಬುವಂಥದ್ದೇ.